ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಸುಧೀಂದ್ರ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ದಾರಿದೀಪ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಸಮಸ್ತ ವೀಕ್ಷಕರಿಗೆ ಹಾಗೂ ನಿಮ್ಮ ಮನೆಯ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಭಕ್ತಿಯಿಂದ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಮಾತ್ರ ತುಂಬಾ ವಿಶೇಷವಾಗಿದೆ, ಇದನ್ನು ಮಿಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ಹಣ ಅನ್ನೋದು ಎಲ್ರಿಗೂ ಕೂಡ ಇಂಪಾರ್ಟೆಂಟ್. ಎಲ್ರಿಗೂ ಜೀವನದಲ್ಲಿ ಹಲವಾರು ಸಾರಿ ಹಣದ ತಕ್ಷಣ ಎಮರ್ಜೆನ್ಸಿ ಅರ್ಜೆಂಟ್ ಅವಶ್ಯಕತೆ ಬಿದ್ದೇ ಬೀಳುತ್ತೆ. ಅಂತ ಸಂದರ್ಭದಲ್ಲಿ ಈ ಏಂಜಲ್ ನಂಬರ್ ಅನ್ನ ನಾವು ಮನಸ್ಸಿನಲ್ಲಿ ಹೇಳಿಕೊಂಡು ಮತ್ತೆ ಅದರ ಚಿಕ್ಕ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ತಕ್ಷಣ ಹಣ ಹೇಗೆ ಹೊಂದಿಸ್ಕೊಳ್ಬಹುದು, ಯಾವ ರೀತಿ ಹಣವನ್ನ ಆಕರ್ಷಣೆ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾವು ಬೆಳಗ್ಗೆ 10 ಗಂಟೆಯಿಂದ 11:30 ಕೂಡ ವೀಕ್ಷಕರೊಂದಿಗೆ ದೂರವಾಣಿಯಲ್ಲಿ ಮಾತಾಡಿದ್ವಿ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ 100% ವೀಕ್ಷಕರು ತಮ್ಮ ಸಂತೋಷವನ್ನು ಹಂಚಿಕೊಂಡ್ರು. ಗುರುಗಳೇ, ನಿಮ್ಮ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ದಾರಿದೀಪ ಈ ಕಾರ್ಯಕ್ರಮದಲ್ಲಿ ನೀವು ಹೇಳುವಂತಹ ರೆಮಿಡಿಗಳನ್ನು ನಾವು ಮಾಡಿಕೊಂಡ್ವಿ, ನಮಗೆ 100% ರಿಸಲ್ಟ್ ಸಿಗ್ತಾ ಇದೆ, ನಾವೀಗ ಬಹಳ ಸಂತೋಷದಿಂದ ಇದ್ದೀವಿ, ನಮ್ಮ ಜೀವನದಲ್ಲಿ ನೆಮ್ಮದಿ ಇದೆ ಅಂತ ಹೇಳಿಕೊಂಡ್ರು. ಹಾಗೆ ವಿಶೇಷವಾಗಿ ಬೆಂಗಳೂರಿನ ಒಬ್ಬ ವೀಕ್ಷಕರು ವಿನಂತಿ ಮಾಡಿಕೊಂಡಿದ್ದಾರೆ, ದಯಮಾಡಿ ನಮ್ಮ ಅನುಭವವನ್ನು ಇವತ್ತಿನ ನೇರ ಪ್ರಸಾರದಲ್ಲಿ ನೀವು ಹೇಳಲೇಬೇಕು ಅಂತ ತುಂಬ ವಿನಂತಿ ಮಾಡ್ಕೊಂಡಿದ್ದರಿಂದ ಅವರ ಹೆಸರು ಹಾಗೂ ಅವರಿಗೆ ಏನು ನಮ್ಮ ರೆಮಿಡಿಯಿಂದ ಒಂದು ಚಮತ್ಕಾರ ಆಗಿದೆ ಅನ್ನೋದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಮಂಜುಳಾ ಎನ್ನುವ ವೀಕ್ಷಕರು, ಬೆಂಗಳೂರಿನ ವೀಕ್ಷಕರು, ನಂದಿನಿ ಎನ್ನುವ ಶಂಕರಮಠ ಬೆಂಗಳೂರು ಇಲ್ಲಿರುವಂತಹ ವೀಕ್ಷಕರಿಗೆ, ಜೀತ್ ಮೀಡಿಯಾ ವಾಹಿನಿ ವೀಕ್ಷಕರಿಗೆ ನಮ್ಮ ಈ ನೇರ ಪ್ರಸಾರದ ವಿಡಿಯೋಗಳನ್ನು ಶೇರ್ ಮಾಡ್ತಾರೆ. ಆವಾಗ ನಂದಿನಿ ಅವರಿಗೆ ಈ ನಮ್ಮ ವಿಡಿಯೋಗಳ ಮೇಲೆ ನಂಬಿಕೆ ಇರೋದಿಲ್ಲ, ಇಂತಹ ಸಾಕಷ್ಟು ವಿಡಿಯೋಗಳನ್ನು ನಾವು ನೋಡಿದ್ದೀವಿ, ಇವೇನು ವರ್ಕ್ ಆಗುತ್ತೆ ಅಂಥೇಳಿ ಅವರು ಸುಮಾರು 10 ದಿವಸ ಆ ವಿಡಿಯೋಗಳನ್ನು ನೋಡಿರಲಿಲ್ವಂತೆ. ಆಮೇಲೆ ಒಂದು 10 ದಿವಸ ಆದಮೇಲೆ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಮತ್ತೊಮ್ಮೆ ಅವರ ಸ್ನೇಹಿತೆಯಾದಂಥ ಮಂಜುಳಾ ಅವರು ಕಳಿಸಿದ ವಿಡಿಯೋಗಳನ್ನು ನೋಡಬೇಕು ಅಂತ ಅವರಿಗೆ ಪ್ರೇರಣೆಯಾಗಿ ನಮ್ಮ ವಿಡಿಯೋಗಳನ್ನು ನೋಡಿದ್ರಂತೆ. ನೋಡಿದ ಮೇಲೆ ಹೌದಲ್ಲ, ಒಂದ್ಸಲ ಮಾಡ್ಕೊಳ್ಳೋಣ ಅನ್ನುವ ಪ್ರೇರಣೆ ಬಂದು ಅವರು ನಾವು ನೇರ ಪ್ರಸಾರದಲ್ಲಿ ಹೇಳಿರುವಂಥ ರೆಮಿಡಿಗಳನ್ನು ಕೆಲವೊಂದು ಮಾಡ್ಕೊಂಡ್ರಂತೆ. ಮಾಡ್ಕೊಂಡ್ಮೇಲೆ ಅವರು ಎಷ್ಟು ಸಂತೋಷ ಭರಿತವಾಗಿ ಹೇಳಿದರು ಅಂತಂದರೆ, ಗುರುಗಳೇ, ನನಗೆ ಈಗಲೂ ಕೂಡ ನಂಬಕ್ಕಾಗ್ತಾ ಇಲ್ಲ, ಕೇವಲ ಮೂರು ತಿಂಗಳಲ್ಲಿ ನಾನು 10 ಲಕ್ಷ ರೂಪಾಯಿ ಸಾಲ ಇತ್ತು, ಅದನ್ನು ತೀರಿಸಿದ್ದೀನಿ ಅಂದರೆ ನನಗೆ ನಂಬಕ್ಕಾಗ್ತಾ ಇಲ್ಲ ಗುರುಗಳೇ, ಅದೆಂಥ ಚಮತ್ಕಾರಿ ರೆಮಿಡಿಗಳನ್ನು ಕೊಡ್ತೀರಿ, ಅದೆಂಥ ಅದ್ಭುತವಾದಂತಹ ಪರಿವರ್ತನೆ ಬೆಳಕು ನಮ್ಮ ಜೀವನದಲ್ಲಿ ಬಂದಿದೆ, ವಿಶೇಷವಾಗಿ ಮಂಜುಳಾ ಅವರ ಹೆಸರನ್ನು ಹೇಳಿ ಅವರಿಂದನೇ ನನಗೆ ನಿಮ್ಮ ವಿಡಿಯೋಗಳು ಸಿಕ್ಕಿದ್ದು, ನನ್ನ ಜೀವನದಲ್ಲಿ ನಿಮ್ಮ ರೆಮಿಡಿಯಿಂದ ಚಮತ್ಕಾರಿ ಪರಿವರ್ತನೆ ಆಗಿದೆ ಅಂತ ತುಂಬ ಖುಷಿಪಟ್ಟರು. ಸೊ ಇದನ್ನು ಕೇಳಿ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ. ವೀಕ್ಷಕರೇ, ಯಾರಿಗೆ ಆಶ್ಚರ್ಯ ಆಗಲ್ಲ ಹೇಳಿ, 3 ತಿಂಗಳಲ್ಲಿ 10 ಲಕ್ಷ ಸಾಲ ತೀರಿಸಿ ಅವರು ಒಂದು ಒಳ್ಳೆಯ ಬದುಕನ್ನು ಕಂಡುಕೊಂಡಿದ್ದಾರೆ ಅಂದರೆ ಇದಕ್ಕಿಂತ ಹೆಚ್ಚಿನ ಒಂದು ಖುಷಿ ಇನ್ನೇನಿಲ್ಲ. ನನಗೆ ಮೈ ರೋಮಾಂಚನ ಆಗ್ತಾ ಇದೆ. ಕೊರಗಜ್ಜಿಯವರ ಸ್ವಾಮಿ ಪಾದಾರವಿಂದಕ್ಕೆ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ಎಲ್ಲ ವೀಕ್ಷಕರುಗಳಿಗೂ ಕೂಡ ಇದೇ ರೀತಿ ಒಂದು ಪಾಸಿಟಿವ್ ರಿಸಲ್ಟ್ ಬಂದು ನೀವು ಕೂಡ ಜೀವನದಲ್ಲಿ ನೆಮ್ಮದಿಯನ್ನು ಕಾಣೋದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೋಡಿ ಇವತ್ತಿನ ಸಂಚಿಕೆ ಏನಪ್ಪ ಅಂತಂದರೆ ಮನಿ ಮಿರಾಕಲ್ ನಂಬರ್ಸ್ ಅಂತೇಳಿ, ಮತ್ತು ಸ್ವಿಚ್ ವರ್ಡ್ ಕೂಡ ನಾನು ಹೇಳ್ಕೊಡ್ತೀನಿ. ಆಮೇಲೆ ಇದೇನಪ್ಪ ಅಂತಂದರೆ ಇವತ್ತಿನ ಈ ರೆಮಿಡಿಯಲ್ಲಿ ನಾನು ಹೇಳ್ಕೊಡುವಂಥ ನಂಬರ್ಸ್ಗಳನ್ನು ನೀವು ಮಾಡಿದ್ದೇ ಆದಲ್ಲಿ ಕೆಲವೊಬ್ಬರಿಗೆ 24 ಗಂಟೆಯಲ್ಲಿ ರಿಸಲ್ಟ್ ಸಿಕ್ಕಿದೆ, ಅಂದರೆ ಹಣ ಸಿಕ್ಕಿದೆ, ಅಂದರೆ ಅವರಿಗೆ ಏನು ಅವಶ್ಯಕತೆ ಇತ್ತು ಆ ಹಣವನ್ನು ಅವರು ಅಂದರೆ ಅವರಿಗೆ ಅದು ಕೈಗೂಡಿದೆ. 48 ಗಂಟೆಗಳಲ್ಲಿ ಕೆಲವೊಬ್ಬರಿಗೆ ಕೈಗೂಡಿದೆ, 72 ಗಂಟೆಗಳಲ್ಲಿ ಕೆಲವೊಬ್ಬರಿಗೆ ಕೈಗೂಡಿದೆ. ಆದರೆ ನಮ್ಮ ಔರ ಪಾಸಿಟಿವ್ ಆಗಿರಬೇಕು, ಎನರ್ಜಿ ಮೈಯಲ್ಲಿನ ಎನರ್ಜಿ ಪಾಸಿಟಿವ್ ಆಗಿರಬೇಕು, ಹಂಗಿದ್ದಾಗ ಅವು ಬೇಗ ಕೈಗೂಡುತ್ತೆ. ಔರವನ್ನು ಹೇಗೆ ನಾವು ಪಾಸಿಟಿವ್ ಮಾಡ್ಕೊಳ್ಳೋದು, ಔರವನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ನಮ್ಮ ಎನರ್ಜಿಯನ್ನು ಹೇಗೆ ಮೈಯಲ್ಲಿನ ಎನರ್ಜಿಯನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಹಿಂದೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ, ನೀವು ನಮ್ಮ ಪ್ಲೇಲಿಸ್ಟಲ್ಲಿ ಆ ವಿಡಿಯೋಗಳನ್ನು ನೋಡ್ಬೋದು. ಇನ್ನೂ ನಿಮಗೆ ಅದರ ಬಗ್ಗೆ
ನಾನು ಮತ್ತೆ ಲೈವ್ ಅಲ್ಲಿ ಮಾಡಿ ತೋರಿಸ್ಬೇಕು, ಔರಾವನ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು, ನಮ್ಮ ಎನರ್ಜಿಯನ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ವಿನಂತಿ ಮಾಡಿದ್ರೆ ಮತ್ತೆ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬನ್ನಿ ಹಾಗಾದ್ರೆ, ತಕ್ಷಣ ಹಣದ ಅವಶ್ಯಕತೆ ಇದ್ರೆ ಯಾವ ನಂಬರ್ ಅನ್ನ ನಾವು ಮಾಡ್ಕೋಬಹುದು, ಅಂದ್ರೆ ಬರೆದ್ಬಿಟ್ಟು ಅದನ್ನ ಮನಸ್ಸಲ್ಲಿ ಹೇಳ್ಕೊಳ್ಳೋ ಮುಖಾಂತರ, ಸ್ವಿಚ್ ಬೋರ್ಡ್ ಮುಖಾಂತರ ಅದನ್ನ ಸಾಧಿಸ್ಕೋಬಹುದು ಕೆಲಸ, ನಾನು ಅದನ್ನ ಹೇಳ್ಕೊಡ್ತೀನಿ. ತಕ್ಷಣ ಹಣದ ಅವಶ್ಯಕತೆ ಅಂದ್ರೆ ಈಗ ಮಕ್ಕಳಿಗೆ ನಾವು ಸ್ಕೂಲ್ಗೆ ಫೀಸ್ ಕಟ್ಟಬೇಕಾಗಿರುತ್ತೆ, ಹಣ ನಮಗೆ ತಕ್ಷಣಕ್ಕೆ ಕೈಗೆ ಬರೋದಿಲ್ಲ, ತುಂಬಾ ಒದ್ದಾಡ್ಬಿಡ್ತೀವಿ, ಅಯ್ಯೋ ಇನ್ನು 2 ದಿವಸ ಇದೆ ಮಕ್ಕಳಿಗೆ ಸ್ಕೂಲ್ಗೆ ಫೀಸ್ಗೆ ಹಣ ಕಟ್ಟಬೇಕು. ಆಮೇಲೆ ಮಕ್ಕಳಿಗೆ ಮದುವೆ ಸೆಟ್ ಆಗಿರುತ್ತೆ, ಆದ್ರೆ ಹಣದ ಅವಶ್ಯಕತೆ ಇರುತ್ತೆ, ಹಣ ಹೊಂದಾಣಿಕೆ ಆಗ್ತಿರೋದಿಲ್ಲ, ಮನೆ ಕಟ್ಟಿಸ್ತಾ ಇರ್ತೀವಿ, ಮನೆ ಅರ್ಧಕ್ಕೆ ನಿಂತು ಬಿಡುತ್ತೆ ಕನ್ಸ್ಟ್ರಕ್ಷನ್, ಹಣದ ತೊಂದರೆ ಆಗ್ಬಿಡುತ್ತೆ. ಆಮೇಲೆ ವಾಹನ ಕೊಂಡ್ಕೊಳ್ಬೇಕು ಅಂತ ಇರುತ್ತೆ, ಹಣ ಅಡ್ಜಸ್ಟ್ ಆಗೋದಿಲ್ಲ. ಮತ್ತೆ ಹೀಗೆ ಒಂದ ಎರಡ ತಕ್ಷಣ ಇಮಿಡಿಯೇಟ್ ಅರ್ಜೆಂಟ್ ಹಣ ರಿಕ್ವೈರ್ಮೆಂಟ್ ಇರುತ್ತೆ, ಹಣ ನಮ್ ಕೈಗೆ ಬರಲ್ಲ. ಸುಮಾರು 16 ಜನಕ್ಕೆ ಕೇಳ್ತೀವಿ, ಲೋನಿಗೆ ಅಪ್ಲೈ ಮಾಡ್ತೀವಿ, ಹಣ ಬರೋದೇ ಇಲ್ಲ, ಕೈಗೆ ಬರೋದೇ ಇಲ್ಲ. ಹಂಗಾದ್ರೆ ಹೇಗೆ ಸಾಧಿಸ್ಕೋಬೇಕು ಅದನ್ನ ಅನ್ನೋದನ್ನ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು 3 ನಂಬರ್ ಅನ್ನ ನಿಮಗೆ ತೋರಿಸ್ತೀನಿ, ಇದನ್ನ ದೊಡ್ಡದಾಗಿ ಬರ್ದಿದ್ದೀನಿ ಡೆಮೋದಕ್ಕೆ ನೋಡಿ. ಇಲ್ಲಿ ನೋಡ್ಬೋದು, ಮೊದಲನೇ ನಂಬರ್ ಬಂದು 520, ಎರಡನೆಯ ನಂಬರ್ ಬಂದ್ಬಿಟ್ಟು 741, ಮೂರನೆಯ ನಂಬರ್ ಬಂದ್ಬಿಟ್ಟು 777. ಈ ರೀತಿ ಏನ್ ಮಾಡ್ಕೋಬೇಕು ಅಂತಂದ್ರೆ 520, 741 ಮತ್ತೆ 777, ಈ 3 ನಂಬರ್ ಅನ್ನ ಬರೆದ್ಬಿಟ್ಟು ಇದ್ರ ಮೇಲೆ ಒಂದು ಸರ್ಕಲ್ ಹಾಕ್ಬೇಕು. ಸರ್ಕಲ್ ಹಾಕಿದ ನಂತರ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. 520, 741, 777 ಈ ತರ ಬರೆದ್ಬಿಟ್ಟು ಇದ್ರ ಮೇಲೆ ಏನ್ ಮಾಡಿ ಅಂದ್ರೆ ಸರ್ಕಲ್ ಹಾಕಿ. ಸರ್ಕಲ್ ಹಾಕಿದ ನಂತರ ಏನ್ ಮಾಡ್ಬೇಕು, ನಮ್ಮ ದೇಹದ ಎಡಭಾಗ, ಲೆಫ್ಟ್ ಸೈಡ್ ಆಫ್ ಅವರ್ ಬಾಡಿ, ಇಲ್ಲಿ ಈ ಭುಜದ ಮೇಲಿರಬಹುದು, ಈ ಕೈಯ ಮೇಲಿರುವ ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಇರಬಹುದು, ಕೈಯಲ್ಲಿ ಇರಬಹುದು, ಅಥವಾ ತೊಡೆ ಮೇಲೆ ಬರ್ಕೋಬಹುದು, ಮೀನಗಂಡದ ಮೇಲೆ ಬರ್ಕೋಬಹುದು, ಕಾಲಿನ ಮೇಲೆ, ಎಡಗಡೆಯ ಒಂದು ದೇಹದ ಭಾಗದಲ್ಲಿ ಬರ್ಕೋಬಹುದು. ನಾನು ಇದನ್ನ ಕೈಯಲ್ಲಿ ಬರೆದು ತೋರಿಸ್ತೀನಿ, ಡೆಮೋ ತೋರಿಸ್ತೀನಿ, ಲೈವ್ ಅಲ್ಲೇ ತೋರಿಸ್ತೀನಿ ನೋಡಿ. 520 ನೋಡಿ, 520, 741 ಮತ್ತೆ 777 ನೋಡಿ. ಈ ತರ 520, 741, 777 ಈ ತರ ಬರೆದ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಇದ್ರ ಮೇಲೆ ಒಂದು ಸರ್ಕಲ್ ಹಾಕ್ಬೇಕು. ಇಷ್ಟು ಬರ್ಕೊಂಡ್ರೆ ಸಾಕು. ಇದ್ರ ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಈ ಸರ್ಕಲ್ ಹಾಕಿದ ನಂತರ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು, ನನಗೆ ತಕ್ಷಣ ಹಣದ ಅವಶ್ಯಕತೆ ಇದೆ, ನನಗೆ ತಕ್ಷಣ ಹಣ ಬೇಕು, ಅದನ್ನ ಯೂನಿವರ್ಸ್ ನನಗೆ ರೆಡಿ ಮಾಡಿಕೊಡುವಂತ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಈ ತರ ಬರ್ಕೊಂಡ್ಬಿಡಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಇದು ಏನಪ್ಪಾ ಅಂತಂದ್ರೆ, ಕೆಲವೊಂದು ಕೂಸು ಹುಟ್ಟಿದ ತಕ್ಷಣ ಎದ್ದು ನಡೆಯೋದಕ್ಕೆ ಆರಂಭ ಮಾಡೋದಿಲ್ಲ, ಹಾಗಾಗಿ ನಾವು ಯೂನಿವರ್ಸಿಗೆ ಕೇಳಬೇಕು, ಸಮಯ ಕೊಡಬೇಕು. ಹಾಗಾಗಿ ಈ ರೆಮಿಡಿಯನ್ನ ಎಷ್ಟು ದಿವಸ ಮಾಡ್ಕೋಬೇಕು ಅಂತಂದ್ರೆ, ನಿಮಗೆ ಒಂದು 3 ದಿವಸದಲ್ಲಿ ಹಣಕಾಸಿನ ಅವಶ್ಯಕತೆ ಇದೆ ಅಂತಂದ್ರೆ, ನಮ್ಮ ಒಂದು ಹಿಂದಿನ ಜನ್ಮದ ಕರ್ಮಗಳು ಮತ್ತೆ ಈ ಜನ್ಮದಲ್ಲಿ ನಾವು ಮಾಡಿದಂತ ಪಾಪ ಕರ್ಮಗಳ ಆಧಾರದ ಮೇಲೆ ಯೂನಿವರ್ಸ್ ನಮಗೆ ಫಲವನ್ನು ಕೊಡುತ್ತೆ. ಹಾಗಾಗಿ ಇದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಬೆಟರ್ ರಿಸಲ್ಟ್ ಬರಬೇಕು ಅಂದ್ರೆ ಫಸ್ಟ್ ಟೈಮ್ಗೆ ನೋಡಿ, ಜೀವನ ಅಂದಮೇಲೆ ಸಾಕಷ್ಟು ಸಲ ನಮಗೆ ಹಣದ ಅವಶ್ಯಕತೆ ಬಂದೇ ಬರ್ತಾ ಇರುತ್ತೆ. ಫಸ್ಟ್ ಟೈಮ್ ಏನ್ ಮಾಡ್ಬೇಕು ಅಂದ್ರೆ, ನಿರಂತರವಾಗಿ ಬಿಟ್ಟು ಬಿಡದೆ ಪ್ರತಿ ದಿನ 30 ದಿವಸ, 1 ತಿಂಗಳು ಡೈಲಿ ಈ ತರ ನಿಮ್ಮ ಲೆಫ್ಟ್ ಪಾರ್ಟ್ ಅಲ್ಲಿ, ಬಾಡಿ ಪಾರ್ಟ್ ಅಲ್ಲಿ 30 ದಿವಸ ಬರ್ಕೋತಾ ಇರಬೇಕು. ಈ 30 ದಿವಸದಲ್ಲಿ ನಿಮಗೆ ಹಣ ಅವಶ್ಯಕತೆ ಇರುತ್ತಲ್ಲ, 24 ಗಂಟೆಯಲ್ಲೂ ಹಣ ನಿಮ್ಮ ಕೈಗೆ ಅಡ್ಜಸ್ಟ್ ಆಗಿ ಬರ್ಬೋದು, 72 ಗಂಟೆಯಲ್ಲೂ ಬರ್ಬೋದು, 1 ದಿವಸದಲ್ಲಿ ಬರ್ಬೋದು, 2 ದಿವಸದಲ್ಲಿ ಬರ್ಬೋದು, 3 ದಿವಸದಲ್ಲಿ ಬರ್ಬೋದು, ಹಣ ಅಡ್ಜಸ್ಟ್ ಆಗುತ್ತೆ. ನಿಮ್ಮ ನಂಬಿಕೆ, ವಿಶ್ವಾಸ, ಒಂದು ಅಚಲ ಭಕ್ತಿಗೆ, ಯೂನಿವರ್ಸ್ ಮೇಲೆ ಒಂದು ನೀವು ಶ್ರದ್ಧೆ ಇಟ್ಟಂಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ತರ ಬರಿಬೇಕು, ಇದು 1ನೇ ಸ್ಟೆಪ್. 2ನೇ ಸ್ಟೆಪ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ನೋಡಿ ತೋರಿಸ್ತೀನಿ 2ನೇ ಸ್ಟೆಪ್. ಇದರ ಜೊತೆಗೆ 3 ಸ್ಟೆಪ್ ಇದೆ ಇದು. ಫಸ್ಟ್ ಸ್ಟೆಪ್ ನೀವು ಕೈಯಲ್ಲಿ ಬರ್ಕೋಬೇಕು. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಈ ತರ ಇಲ್ಲಿ ನಿಮ್ಮ ಹೆಸರು ಬರಿಬೇಕು, ಒಂದು ಚಿಕ್ಕದಾಗಿ ಒಂದು ಸರ್ಕಲ್ ಬರ್ಕೊಳ್ಳಿ ಪೇಪರ್ ಮೇಲೆ. ಯುವರ್ ನೇಮ್, ನಿಮ್ಮ ಹೆಸರು ಬರೀರಿ, ಯಾರಿಗೆ ಹಣದ ಅವಶ್ಯಕತೆ ಇರುತ್ತೆ ನಿಮ್ಮ ಹೆಸರು ಬರೀರಿ. ಮೇಲ್ಗಡೆ 777 ಬರಿಬೇಕು, ಇಲ್ಲಿ 520 ಬರಿಬೇಕು, ಇಲ್ಲಿ 741 ಬರಿಬೇಕು. ಕೈಯಲ್ಲಿ ಬರ್ಕೋಬೇಕಾದ್ರೆ ನೀವು ಕೈಯಲ್ಲಿ ಮೇಲ್ಗಡೆ 520 ಬರೆದಿರ್ತೀರಾ,
741 ಸೆಂಟ್ರಿಗೆ ಬರ್ದಿರ್ತೀರಾ, 777 ಕೆಳಗಡೆ ಬರ್ದಿರ್ತೀರಾ. ಆದ್ರೆ ಇಲ್ಲಿ ಮಾತ್ರ ಮೇಲ್ಗಡೆ 777 ಬರಿಬೇಕು, 520 ಬರಿಬೇಕು, 741 ಬರೆದು ನಿಮ್ಮ ಹೆಸರು ಬರೀರಿ. ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಈ ರೀತಿ ಬರೆದಿದ್ದನ್ನ ಪೇಪರ್ ಅನ್ನ ಚಿಕ್ಕದಾಗಿ ನೀವೇನ್ ಮಾಡಿ, ಚಿಕ್ಕದಾಗಿ ಬರ್ಕೊಂಡ್ಬಿಟ್ಟು ಇದನ್ನ ಲ್ಯಾಮಿನೇಷನ್ ಮಾಡಿಸಿ ನಿಮ್ಮ ತಲೆ ದಿಂಬಿನ ಕೆಳಗಿಟ್ಕೋಬೇಕು. ರಾತ್ರಿ ಮಲಗುವಾಗ ಅಂದ್ರೆ 24 ಅವರ್ಸು ಇದೇನು ನೀವು ಲ್ಯಾಮಿನೇಷನ್ ಮಾಡಿಟ್ಕೊಂಡಿರ್ತೀರಿ ಈ ನಂಬರಿನ ಒಂದು ಮ್ಯಾಜಿಕ್ ಏಂಜಲ್ ನಂಬರ್, ಇದನ್ನ ದಿಂಬಿನ ಕೆಳಗಿಟ್ಕೊಳ್ಳಿ. ದಿಂಬಿನ ಕೆಳಗಿಟ್ಕೊಂಡು ನೀವು ರಾತ್ರಿ ನಿದ್ದೆ ಮಾಡ್ಬೇಕಾದ್ರೆ ಅದು ದಿಂಬಿನ ಕೆಳಗಿರ್ಬೇಕು. ಲ್ಯಾಮಿನೇಷನ್ ಈ ಪೇಪರ್ ಅಲ್ಲಿ ಇದ್ರೆ ಅದು ಹರಿದೋಗುತ್ತೆ. ಲ್ಯಾಮಿನೇಟ್ ಮಾಡಿ ಚಿಕ್ಕದೊಂದು ಇಟ್ಕೊಳ್ಳಿ, ಡ್ರೈವಿಂಗ್ ಲೈಸೆನ್ಸ್ ತರ ಇಷ್ಟೇ ಚಿಕ್ಕದು. ಅದನ್ನೇನ್ ಮಾಡಿ ಅಂದ್ರೆ ಬೆಳಗ್ಗೆ ಮತ್ತು ನೀವು ಮಲಗುವ ಸಮಯದಲ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆ ನೋಡಿ, ನಾನೀಗ ಸಾಕಷ್ಟು ಶ್ರೀಮಂತ ಆಗಿದ್ದೀನಿ, ನನ್ನ ಹತ್ರ ಸಾಕಷ್ಟು ಹಣ ಇದೆ, ನನ್ನ ಆರ್ಥಿಕ ಸಂಕಷ್ಟ ಎಲ್ಲ ದೂರ ಆಗಿದೆ ಅಂತ ಪಾಸಿಟಿವ್ ಅಫರ್ಮೇಷನ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಇಟ್ಬಿಡಿ. ಮಲಗುವ ಮುನ್ನ ಒಂದ್ಸಲ ನೋಡಿ, ಪಾಸಿಟಿವ್ ಅಫರ್ಮೇಷನ್ ಮಾಡ್ಕೊಳ್ಳಿ, ಕೆಳಗಡೆ ಇಟ್ಬಿಡಿ. ಇದು ಎರಡನೇ ವಿಧಾನ. ಇದು ನಂಬರ್ ಮ್ಯಾಜಿಕ್ ನ ಒಂದು ರಹಸ್ಯ ಹೇಳ್ತೀನಿ ನೋಡಿ. 520 ಅಂತಂದ್ರೆ ಇಲ್ಲಿ ನಾನೇನು ಬರ್ದಿದ್ದೀನಲ್ಲ 520 ಅಂತಂದ್ರೆ ಹಣದ ಮಳೆ. 520 ಇದು ಆಂಜಲ್ ನಂಬರ್ ಪ್ರಕಾರ ಏನ್ ಸೂಚಿಸುತ್ತೆ ಅಂದ್ರೆ ಹಣದ ಮಳೆ ಸೂಚಿಸುತ್ತೆ. ಅಂದ್ರೆ ಹಣ ಎಲ್ಲಿದ್ರೂ ಕೂಡ ನಿಮ್ಮನ್ನು ಹುಡ್ಕೊಂಡು ಬರಲೇಬೇಕು, ಆ ತರದ ವ್ಯವಸ್ಥೆ ಆಗುತ್ತೆ. ಆಮೇಲೆ 741 ಅಂತಂದ್ರೆ ಅಸಾಧ್ಯವಾದ ಕೆಲಸವನ್ನ ಸಾಧ್ಯವಾಗಿಸುವಂತ ನಂಬರ್. ಇನ್ನ 777 ಅಂತಂದ್ರೆ ಜೀವನದಲ್ಲಿ ಮಿರಾಕಲ್ ನಡೆಯುವುದು, ಜೀವನದಲ್ಲಿ ಮಿರಾಕಲ್ ನಡೆಯುವಂತ ನಂಬರ್. ಸೊ ಈ ಮೂರು ನಂಬರ್ ಕೂಡಿ ನಿಮಗೇನ್ ಮಾಡುತ್ತೆ ಅಂತಂದ್ರೆ ಖಂಡಿತ ಮಿರಾಕಲ್ ಮಾಡೇ ಮಾಡುತ್ತೆ. 30 ದಿವಸ ಮಾಡಿ, ಖಂಡಿತ ಮಾಡಿ, ಆ 30 ದಿವಸದೊಳಗಡೆ ನಿಮಗೆ ಹಣಕಾಸಿನ ಒಂದು ಹೊಂದಾಣಿಕೆ ಆಗೇ ಆಗುತ್ತೆ. ಅದೇ ಅಲ್ಲದೆ ನೀವು 520, 741 ಮತ್ತೆ 777 ಮೊಬೈಲ್ ನಂಬರ್ ಏನಾದರೂ ಸಿಕ್ಕಿದ್ರೆ ನೀವು ಅದನ್ನ ಬಿಡಕ್ಕೆ ಹೋಗ್ಬೇಡಿ, ತಗೊಳ್ಳಿ, ತುಂಬಾ ಒಳ್ಳೇದಿರುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ನಾನು ಹೇಳ್ಕೊಡ್ತೀನಿ, ಸ್ವಿಚ್ ವರ್ಡ್ ಹೇಳ್ಕೊಡ್ತೀನಿ. ಅದೇನು ಅಂದ್ರೆ ಡಿವೈನ್ ಮಿರಾಕಲ್ 520. ಇದನ್ನ ಒಂದು 5 ಸಲ, 10 ಸಲ, 15 ಸಲ ನಿಮಗೆ ಹಣ ಬರೋವರೆಗೂ, ಬಂದ ನಂತರ ನೀವು ಬಿಡಬಹುದು, ಹಣ ಬರೋವರೆಗೂ ಡಿವೈನ್ ಮಿರಾಕಲ್ 520, ಡಿವೈನ್ ಮಿರಾಕಲ್ 520 ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ಮರಿಬೇಡಿ. ಮೂರು ಸ್ಟೆಪ್ ಅಲ್ಲಿದೆ, ಮೂರು ಸ್ಟೆಪ್ ತೋರಿಸಿದ್ದೀನಿ, ಇದನ್ನ ಮಾಡ್ಕೊಳ್ಳಿ. ಯಾರ್ಯಾರಿಗೆ ತಕ್ಷಣದ ಹಣದ ಅವಶ್ಯಕತೆ ಇದೆ ಗೊತ್ತಿಲ್ಲ, ನಿಮ್ಮ ಒಂದು ಮನಸ್ಸು ಹೇಗೆ ಶುದ್ಧವಾಗಿರುತ್ತೆ, ನಿಮ್ಮ ಒಂದು ಏನು ಹೇಳ್ತೀರಾ, ಕೆಲಸಗಳಲ್ಲಿ ಒಂದು ನಿಷ್ಠೆ, ಶ್ರದ್ಧೆ, ಭಗವಂತನಲ್ಲಿ ಭಕ್ತಿ, ಯೂನಿವರ್ಸ್ನಲ್ಲಿ ಅಚಲ ಭಕ್ತಿ, ಆಮೇಲೆ ನಿಮ್ಮ ಒಳ್ಳೆಯತನ, ಸದ್ಗುಣ, ಒಳ್ಳೆಯ ನಡತೆ, ಭಗವಂತನಲ್ಲಿ ಭಕ್ತಿ ಎಲ್ಲಾನು. ಕೆಲವೊಬ್ಬರಿಗೆ 24 ಅವರಲ್ಲಿ ಹಣ ಬಂದಿದ್ದೀರಿ, ಕೆಲವೊಬ್ಬರಿಗೆ ಒಂದೇ ಒಂದು ಇದನ್ನ ಕೈಯಲ್ಲಿ ಬರ್ಕೊಂಡು ಅವ್ರು ಮೂರು ಸ್ಟೆಪ್ ಮಾಡಿಲ್ಲ, ಕೇವಲ ಇದನ್ನ ಅಂಗೈಯಲ್ಲಿ ಬರ್ಕೊಂಡು 1 ಅವರಲ್ಲಿ ಅವ್ರಿಗೆ ತುಂಬಾ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ, ನನಗೆ ಹಣ ಬರ್ತಾ ಇಲ್ಲ, ಹಣದ ಅವಶ್ಯಕತೆ. 1 ಅವರಲ್ಲಿ ಹಣ ಅಡ್ಜಸ್ಟ್ ಆಗಿದ್ದಿದೆ, ಅದು ಅವರವರ ಒಂದು ಇದಕ್ಕೆ ಬಿಟ್ಟಿದ್ದು, ಭಕ್ತಿಗೆ ಬಿಟ್ಟಿದ್ದು. ಮಾಡ್ಕೊಳ್ಳಿ ಇಂತಹ ಸರಳ ಸುಲಭ. ನೋಡಿ, ಇದಕ್ಕೇನು ಖರ್ಚು ಮಾಡಬೇಕಾಗಿದೆ, ಒಂದು ಪೇಪರ್ ಅಷ್ಟೇ. ಮನೆಯಲ್ಲಿರುವಂತಹ ಒಂದು ಪೇಪರು, ಯಾವುದೇ ಕಲರಿನ ಒಂದು ನೀವು ಪೆನ್ ತಗೋಬಹುದು, ಮನೆಯಲ್ಲಿ ಪೇಪರ್ ಇರುತ್ತೆ, ಪೆನ್ ಇರುತ್ತೆ, ಅದನ್ನ ತಗೊಂಡ್ಬಿಟ್ಟು ಸರಳವಾಗಿ ಎಡಗೈ ಭಾಗಕ್ಕೆ ಬರ್ಕೊಳ್ಳಿ. ಆಮೇಲೆ ಇದನ್ನೇನಿದೆ ಈ ರೀತಿ ಬರೆದ್ಬಿಟ್ಟು ನೀವು ಲ್ಯಾಮಿನೇಷನ್ ಮಾಡಿ ಅದನ್ನು ದಿಂಬಿನ ಕೆಳಗಿಟ್ಕೊಳ್ಳಿ. ಆಮೇಲೆ ಡಿವೈನ್ ಮಿರಾಕಲ್ 520 ಅಂತ ವರ್ಡ್ ಹೇಳಿ. ಈ ಮೂರನ್ನು ಮಾಡ್ಕೊಳ್ಳಿ, ಹಣದ ಒಂದು ಅದ್ಭುತವಾದಂಥ ಹೊಂದಾಣಿಕೆ ಆಗುತ್ತೆ. ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಮಿರಾಕಲ್ ನಡೆದೋಗುತ್ತೆ, ಚಮತ್ಕಾರ ನಡೆದೋಗುತ್ತೆ. ಇದನ್ನು ಮಾಡಿ ನೋಡಿ, ಆ ಒಂದು ನೀವೇ ಆವಾಗ ನಂಬ್ತೀರಾ, ಕಮೆಂಟ್ ಕೂಡ ಮಾಡ್ತೀರಾ, ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ಜೀತ್ ಮೀಡಿಯಾ ವಾಹಿನಿಯವರು ಪ್ರತಿದಿನ ಮಧ್ಯಾಹ್ನ 2:30ಕ್ಕೆ ಹೊಸ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ, ಅವುಗಳು ಕೂಡ ನಿಮ್ಮ ಜೀವನಕ್ಕೆ ಪರಿವರ್ತನೆ ತಂದುಕೊಡುತ್ತೆ. ಜೀತ್ ಮೀಡಿಯಾ ವಾಹಿನಿಯಲ್ಲಿ ಪ್ರತಿದಿನ ಮಧ್ಯಾಹ್ನ 2:30ಕ್ಕೆ ವಿಡಿಯೋ ನೋಡೋದಕ್ಕೆ ಮರಿಬೇಡಿ. ಹಾಗೆ ಸ್ಮಿತಾಸ್ ಕಿಚನ್ನಲ್ಲಿ ಇವತ್ತು ಸಂಜೆ ಆರೋಗ್ಯಕ್ಕೆ ಒಂದು ಪುಷ್ಟಿ ಕೊಡುವಂತಹ ಮೊಳಕೆ ಬರಿಸಿದ ಮಡಿಕೆ ಕಾಳಿನ ಪಲ್ಯ ಎನ್ನುವ ಉಸುಳಿಯನ್ನ ರೆಸಿಪಿ ಅಪ್ಲೋಡ್ ಮಾಡಿದ್ದಾರೆ. ಲೈವ್ ಕೂಡ ಮಾಡಿದೆ ನಾನು ಸ್ಮಿತಾಸ್ ಕಿಚನ್ನಲ್ಲಿ ಸಂಜೆ 1:45ಗೆ. ಈ ವಿಡಿಯೋ ನೋಡಿದ ತಕ್ಷಣ ನೀವು ಸ್ಮಿತಾಸ್ ಕಿಚನ್ಗೆ ಹೋಗಿ ಆ ಒಂದು ಮಡಕೆ ಅಂದರೆ ಮೊಳಕೆ ಬರಿಸಿದ ಮಡಿಕೆ ಕಾಳಿನ ಉಸುಳಿಯ ರೆಸಿಪಿ ನೋಡಿ, ನೀವು ಮನೇಲಿ ಟ್ರೈ ಮಾಡಿ, ಬಹಳ ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸ್ಮಿತಾಸ್ ಕಿಚನ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಸಮಸ್ತ ವೀಕ್ಷಕರಿಗೆ ಸ್ವಾಮಿ ಕೊರಗಜ್ಜನವರು ಆಶೀರ್ವಾದ ಮಾಡಬೇಕು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಂಜೆ 7:30ಕ್ಕೆ ನಿಮ್ಮ ಜೀವನವನ್ನೇ ಪರಿವರ್ತನೆ ಮಾಡುವಂಥ ವಿಡಿಯೋ ತಗೊಂಬರ್ತೀನಿ, ದಾರಿದೀಪ ವಿಶೇಷ ಕಾರ್ಯಕ್ರಮದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.